ಕೊರೋನಾ ಸೋಂಕು ಭೀತಿ ಹಿನ್ನೆಲೆಯಲ್ಲಿ ಇದೀಗ ಇಬ್ಬರು ಗಂಟಲು ದ್ರವ ಜೊತೆಗೆ ರಕ್ತದ ಮಾದರಿಯನ್ನ ಲ್ಯಾಬ್ಗೆ ರವಾನೆ ಮಾಡಲಾಗಿದೆ. ಕೇರಳ ಮೂಲದ ಕಾರ್ಮಿಕ ಹಾಗೂ ಕನಕಪುರದ ಡ್ರೈವರ್ ಸ್ಯಾಂಪಲ್ಸ್ ಅನ್ನ ಅಂದ್ರೆ ಅವರ ದ್ರವದ ಸ್ಯಾಂಪಲ್ಸ್ ಅನ್ನ ರವಾನೆ ಮಾಡಲಾಗಿದೆ. ಕೇರಳದಿಂದ ಕಳೆದ 3 ದಿನಗಳ ಹಿಂದೆ ಕಾರ್ಮಿಕ ಬಂದಿದ್ರು, ಬೆಂಗಳೂರಲ್ಲಿ ಕಾರನ್ನ ಓಡಿಸ್ತಾ ಇದ್ರು, ಡ್ರೈವರ್ ಆಗಿ ಕೆಲಸ ಮಾಡ್ಕೊಂಡಿದ್ರು. ಈಗ ಅವರಿಬ್ಬರ ಒಂದು ಗಂಟಲು ದ್ರವದ ಲ್ಯಾಬ್ಗೆ ಕಳಿಸಲಾಗಿದೆ. ಇಬ್ಬರು ಗಂಟಲು ದ್ರವ ಮತ್ತು ರಕ್ತದ ಮಾದರಿಗಳನ್ನ ಲ್ಯಾಬ್ಗೆ ಸದ್ಯ ರವಾನೆ ಮಾಡಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾರೆ. ಹನುಮಂತು, ಕಳೆದ 3 ದಿನದಿಂದ ಒಂದು ಕೇರಳದಿಂದ ಇಲ್ಲಿಗೆ ಬಂದಿದ್ರು ಅಂದ್ರೆ ಲಾಕ್ಡೌನ್ ಇದ್ರು ಕೂಡ ಜನ ಬಿಟ್ಟಿದ್ರು ಅವ್ರನ್ನ ಒಳಗೆ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಈಗ ಇಬ್ಬರ ಒಂದು ರಕ್ತ ಜೊತೆಗೆ ಗಂಟಲು ದ್ರವವನ್ನ ಲ್ಯಾಬ್ಗೆ ಕಳುಹಿಸಲಾಗಿದೆ. ಕೇರಳ ಮೂಲದ ಕಾರ್ಮಿಕ ಮತ್ತು ಕನಕಪುರದ ಡ್ರೈವರ್ ಸ್ಯಾಂಪಲ್ಸ್ ಅನ್ನ ರವಾನೆ ಮಾಡಲಾಗಿದೆ. ಕೇರಳದಿಂದ ಕಳೆದ 3 ದಿನಗಳ ಹಿಂದೆ ಆ ಕಾರ್ಮಿಕ ಬಂದಿದ್ರಂತೆ. ಕಂಪ್ಲೀಟ್ ಆಗಿ ಲಾಕ್ಡೌನ್ ಆಗಿದೆ. ಇನ್ನು ಆ ಕಡೆ ಇನ್ನು ಸಾಕಷ್ಟು ಒಂದು ಶಿಸ್ತಿನ ಕ್ರಮಗಳನ್ನ ತಗೊಂಡಿದ್ದಾರೆ, ಆದ್ರೂ ಕೂಡ ಹೆಂಗ್ ಬಂದ್ರು ಅನ್ನೋದು ಸದ್ಯದ ಪ್ರಶ್ನೆ. ಇನ್ನೊಂದು, ಅವರಿಗೆ ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ, ಆ ಭಯದ ಹಿನ್ನೆಲೆಯಲ್ಲಿ ಇಬ್ಬರು ಗಂಟಲು ದ್ರವ ಮತ್ತು ರಕ್ತದ ಮಾದರಿಯನ್ನ ಲ್ಯಾಬ್ಗಳಿಗೆ ಕಳುಹಿಸಲಾಗಿದೆ. ಕೇರಳ ಮೂಲದ ಕಾರ್ಮಿಕ ಜೊತೆಗೆ ಕನಕಪುರದ ಡ್ರೈವರ್ ಸ್ಯಾಂಪಲ್ಸ್ ಅನ್ನ ರವಾನೆ ಮಾಡಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾರೆ. ಹನುಮಂತು, ಈಗ ಏನು ಪಾಸಿಟಿವ್ ಅಥವಾ ನೆಗೆಟಿವ್ ಅಂತ ಗೊತ್ತಾಗಿದ್ಯಾ? ಜೊತೆಗೆ ಕೇವಲ ಕಳೆದ 3 ದಿನದಿಂದ ಹಿಂದೆ ಕೇರಳದಿಂದ ಇಲ್ಲಿಗೆ ಬಂದಿದ್ರು ಅಂದ್ರೆ ಹೆಂಗ್ ಬಂದ್ರು, ಬಿಟ್ರ ಅಷ್ಟು ಈಸಿಯಾಗಿ? ಎಸ್, ಈಗಾಗಲೇ ಏನು ರಾಮನಗರ ಜಿಲ್ಲೆಯಲ್ಲಿ ಸುಮಾರು 3 ಪ್ರಕರಣಗಳಾಗಿದ್ದಂಥದ್ದು, 3 ಕೂಡ ನೆಗೆಟಿವ್ ಬಂದಿರುವಂತದ್ದು. ಈಗ ಸದ್ಯಕ್ಕೆ ಇಬ್ಬರು ಅನುಮಾನದ ಹಿನ್ನೆಲೆಯಲ್ಲಿ ಇಬ್ಬರ ಒಂದು ರಕ್ತ ಹಾಗೂ ಥ್ರೋಟ್ ಸ್ಯಾಂಪಲ್ ಅನ್ನ ಈಗಾಗಲೇ ಪರೀಕ್ಷೆಗೆ ರವಾನೆ ಮಾಡಿರುವಂತದ್ದು. ಅಂದ್ರೆ ಕೇರಳದಿಂದ 3 ದಿನಗಳ ಹಿಂದೆ ಒಬ್ಬ ಕೂಲಿ ಕಾರ್ಮಿಕ ಬಂದಿರುವಂತದ್ದು, ಆತ ಯಾವ ರೀತಿಯಾಗಿ ಬಂದ ಅನ್ನತಕ್ಕಂಥದ್ದು ಇಲ್ಲಿ ಕೂಡ ಇಲ್ಲಿಯ ತನಕ ಕೂಡ ಸ್ಪಷ್ಟವಾಗಿಲ್ಲ. ಅಂದ್ರೆ ಅಧಿಕಾರಿಗಳಿಗೂ ಕೂಡ ಸರಿಯಾಗಿ ಮಾಹಿತಿಯನ್ನ ಆತ ನೀಡಿಲ್ಲ ಅನ್ನತಕ್ಕಂಥ ಮಾಹಿತಿ ಲಭ್ಯವಾಗಿರುವಂತದ್ದು. ಇನ್ನು ಕನಕಪುರದ ಒಬ್ಬ ಡ್ರೈವರ್ ಒಬ್ಬ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದಂತದ್ದು, ಅದು ಆತ ಬೆಂಗಳೂರಿನಲ್ಲಿ ಓಡಾಟ ನಡೆಸಿ ಆನಂತರದ ಕನಕಪುರಕ್ಕೆ ಮೊನ್ನೆ ತಾನೇ ಬಂದಿರುವಂತದ್ದು. ಹೀಗಾಗಿ ಆತನ ಮೇಲೆ ಕೂಡ ನಿಗಾ ಇಟ್ಟಿದ್ದಂತಹ ವೈದ್ಯರು ಈಗಾಗಲೇ ಇಬ್ಬರನ್ನು ಕೂಡ ಜಿಲ್ಲಾಸ್ಪತ್ರೆಗೆ ಕರೆತಂದು ಅವರ ಇಬ್ಬರ ಒಂದು ಥ್ರೋಟ್ ಸ್ಯಾಂಪಲ್ ಇರ್ಬೋದು, ಜೊತೆಗೆ ರಕ್ತ ಎರಡನ್ನು ಕೂಡ ಈಗಾಗಲೇ ಪರೀಕ್ಷೆಗಾಗಿ ಪ್ರಯೋಗಾಲಯಕ್ಕೆ ಕಳಿಸಿರುವಂತದ್ದು. ಧನ್ಯವಾದ ಹನುಮಂತು ತಮ್ಮೆಲ್ಲ ಮಾಹಿತಿಗೆ. ಇಬ್ಬರ ಗಂಟಲು ದ್ರವ ಜೊತೆಗೆ ರಕ್ತದ ಮಾದರಿಯನ್ನ ರವಾನೆ ಮಾಡಲಾಗಿದೆ. ಇನ್ನು ಮುಂದೆ ಅಷ್ಟೇ ತಿಳಿದು ಬರಬೇಕಾಗಿದೆ ಅವರಿಗೆ ಪಾಸಿಟಿವ್ ಇದೆಯಾ ಅಥವಾ ಏನು ಎತ್ತ ಅಂತ. ಆದ್ರೆ ಅವರಿಬ್ರು ಕೂಡ ಬೆಂಗಳೂರಿನಲ್ಲಿ ಓಡಾಡಿಕೊಂಡಿದ್ರು ಅನ್ನುವಂಥದ್ದು ಸದ್ಯ, ಬೆಂಗಳೂರಲ್ಲಿ ಕಾರ್ ಡ್ರೈವರ್ ಆಗಿದ್ರು ಅನ್ನುವಂಥದ್ದು ಸದ್ಯದ ಮಾಹಿತಿ.